ಕೇರ್ ಮಾರ್ಕೆಟ್ ಅನ್ನ ಶಿಫ್ಟ್ ಮಾಡುವ ಮೂಲಕ ಈಗಾಗಲೇ ಏನೆಲ್ಲ ಆಗಿದೆ ಅವ್ಯವಸ್ಥೆ ಅಂತ ನೋಡಿದ್ರಿ. ಇದೀಗ ಮತ್ತೆ ಮಾರ್ಕೆಟ್ ಗಳ ಶಿಫ್ಟಿಂಗ್ ಕಾರ್ಯ ನಡೀತಾ ಇದೆ. ಇಂದಿನಿಂದ ಒಂದು ತಿಂಗಳು ಮಾರ್ಕೆಟ್ ಗಳ ಸ್ಥಳಾಂತರ ಆಗಲಿದೆ. ಯಶವಂತಪುರದ ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ ಮಾರುಕಟ್ಟೆ ಸ್ಥಳಾಂತರ ಆಗುತ್ತೆ. ದಾಸನಪುರ ಉಪ ಮಾರುಕಟ್ಟೆಗೆ ಸ್ಥಳಾಂತರ ಆಗುತ್ತೆ. ತರಕಾರಿ ಮಾರುಕಟ್ಟೆಗಳು ಕೂಡ ಸ್ಥಳಾಂತರ ಆಗುತ್ತೆ. ಕಲಾಸಿಪಾಳ್ಯ ಮಾರುಕಟ್ಟೆ ಸಿಂಗೇನೆ ಅಗ್ರಹಾರಕ್ಕೆ ಸ್ಥಳಾಂತರ ಆಗುತ್ತೆ. ಇನ್ನು ಯಲಹಂಕ ರೈತರ ಸಂತೆಯಲ್ಲೂ ಕೂಡ ಮಾರಾಟಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೆಆರ್ ಮಾರ್ಕೆಟ್ ನ್ಯಾಷನಲ್ ಕಾಲೇಜು ಗ್ರೌಂಡ್ಗೆ ಈಗಾಗಲೇ ಶಿಫ್ಟ್ ಆಗಿದೆ. ಶಿಫ್ಟ್ ಆದರೂ ಕೂಡ ಅಲ್ಲಿ ಯಾವ ರೀತಿಯಾಗಿ ಮಾರ್ಕೆಟ್ ನಡೀತಾ ಇದೆ, ಯಾವ ರೀತಿಯಾಗಿ ವ್ಯಾಪಾರಸ್ಥರು ಇದ್ದಾರೆ, ಯಾವ ರೀತಿಯಾಗಿ ಕುರಿ ಮಂದೆ ತರ ಜನ ನೂಕು ನುಗ್ಗಲುವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ನಿಮ್ಗೆ ಸಾಕಷ್ಟು ಬಾರಿ ತೋರಿಸಿದ್ವಿ. ಅನಗತ್ಯವಾಗಿ ಪದೇ ಪದೇ ಪ್ರತಿನಿತ್ಯ ತರಕಾರಿಯನ್ನ ತಗೊಳ್ಳೋದಕ್ಕೆ ಬರ್ತಾ ಇದ್ದಾರೆ, ಆದ್ರೆ ಅವ್ರನ್ನ ಕಂಟ್ರೋಲ್ ಮಾಡಬೇಕಾಗಿರುವಂತ ವ್ಯವಸ್ಥೆ ಕೂಡ ಆಗ್ಬೇಕಾಗಿದೆ. ಆದ್ರೆ ಅಲ್ಲಿ ಯಾವುದೇ ಕಂಟ್ರೋಲ್ ಮಾಡುವಂತ ವ್ಯವಸ್ಥೆ ನಡೀತಾ ಇಲ್ಲ. ಬಿಬಿಎಂಪಿ 20 ಮೀಟರ್ ಅಂತರದಲ್ಲಿ ಒಂದೊಂದು ಅಂಗಡಿಯನ್ನ ಹಾಕ್ಬೇಕು ಅಂತ ಹೇಳಿದೆ. ಆದ್ರೆ ಆ ಕೆಲಸ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನಿಜವಾಗ್ಲೂ ಕೂಡ ಆಗ್ತಾ ಇದೆಯಾ ಅನ್ನುವಂತಹ ಕ್ವಶ್ಚನ್ ಮಾರ್ಕ್. ಅದಕ್ಕೆ ಸಂಬಂಧಪಟ್ಟವರು ಕೂಡ ಉತ್ತರಿಸಬೇಕು. ಒಳ್ಳೇದು ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅಂತಂದ್ರೆ, ಆದ್ರೆ ಅಲ್ಲಿ ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ಫುಲ್ ಆಗ್ತಾ ಇದೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಅದನ್ನ ಹೇಗೆ ನಿಭಾಯಿಸ್ತಾರೆ ಅಂತ ಕಾದ್ ನೋಡ್ಬೇಕು. ಓಕೆ, ಯಶವಂತಪುರ ಮಾರ್ಕೆಟ್ ನಿಂದ ನಮ್ಮ ಪ್ರತಿನಿಧಿ ನಂದಿನಿ ನಮ್ಮೊಂದಿಗೆ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಎಸ್, ಗುಡ್ ಮಾರ್ನಿಂಗ್ ನಂದಿನಿ. ಈಗಾಗಲೇ ಸ್ಥಳಾಂತರ ಕಾರ್ಯ ಮುಂದುವರೆದಿದೆಯಾ? ವೆರಿ ಗುಡ್ ಮಾರ್ನಿಂಗ್ ಸಭಾ. ಖಂಡಿತವಾಗಿಯೂ ಭಾರತ ಲಾಕೌಟ್ಗೆ ಈಗ ಮಾರುಕಟ್ಟೆಗಳ ವಿಚಾರದಲ್ಲಿ ಸಾಕಷ್ಟು ಅರ್ಥಪೂರ್ಣ ಸಿಗ್ತದೆ ಅಂತಾನೆ ಹೇಳ್ಬೋದು. ನೀವು ನೋಡ್ತಿರ್ಬಹುದು ಯಶವಂತಪುರ ತರಕಾರಿ ಮಂಡಿಯಲ್ಲಿ ಸದ್ಯ ನಾವಿದ್ದೇವೆ. ಯಶವಂತಪುರ ತರಕಾರಿ ಮಂಡಿಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಲಾಗಿದೆ. ಸಂಪೂರ್ಣವಾಗಿ ತರಕಾರಿ ಮಂಡಿ ಇರಬಹುದು, ಇಲ್ಲಿರುವಂತಹ ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ ಮಂಡಿ ಇರಬಹುದು, ಎಲ್ಲವನ್ನ ಕ್ಲೋಸ್ ಮಾಡಿಸಿದ್ದಾರೆ. ಇಲ್ಲಿಂದ ಬೆಂಗಳೂರಿನಿಂದ ಹೊರವಲಯದಲ್ಲಿರುವಂತಹ ದಾಸನ್ಪುರ ಉಪ ಮಾರುಕಟ್ಟೆಗೆ ಶಿಫ್ಟ್ ಮಾಡಲಾಗಿದೆ. ಈಗಾಗಲೇ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಬೆಳ್ಳಂ ಬೆಳಗ್ಗೆಯಿಂದ ಪೊಲೀಸರು ನಿಯೋಜನೆಯಾಗಿದ್ದು ಎಲ್ಲ ಗೇಟ್ಗಳಲ್ಲಿ, ಆರ್ ಎಂ ಸಿ ಯಾರ್ಡ್ಗೆ 11 ಗೇಟ್ಗಳು ಬರುತ್ತೆ, ಆ 11 ಗೇಟ್ಗಳಲ್ಲೂ ಉಪ ಗೇಟ್ಗಳಲ್ಲೂ ಸಹ ಎಲ್ಲ ಕಡೆ ಪೊಲೀಸರು ನಿಂತ್ಕೊಂಡು ಗುಂಪು ನಿಲ್ದಿರೋ ರೀತಿ ಬಂದಂತಹ ಎಲ್ಲ ಗ್ರಾಹಕರಿಗೆ ಹಾಗೂ ರೈತರಿಗೆ ಬೇರೆ ಕಡೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಕೊಡ್ತಿದ್ದಾರೆ. ಇನ್ನೊಂದು 2 ದಿನದಲ್ಲಿ ಅಂದ್ರೆ ಇಂದು ಹಾಗೂ ನಾಳೆ ಈ ರೈತರಿಗೂ ಸಹ ಒಂದು ನಿರೀಕ್ಷೆ ಇದೆ. ಇಲ್ಲೇ ಮಾರ್ಕೆಟ್ ಓಪನ್ ಆಗ್ಬಿಟ್ರೆ ಡೀಸೆಲ್ ಕಡಿಮೆ ಖರ್ಚಾಗುತ್ತೆ, ಬೇಗ ಬರ್ಬೋದು ಅಂತ ಆ ಎಲ್ಲ ನಿರೀಕ್ಷೆಗಳನ್ನ ಕಟ್ ಮಾಡಿ ಜನರಿಗೆ ಇಲ್ಲಿಂದ ನೇರವಾಗಿ ಡೈರೆಕ್ಷನ್ ಕೊಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಬೆಂಗಳೂರಿನ ಯಶವಂತಪುರದಲ್ಲಿದ್ದಂತಹ ಎ ಪಿ ಎಂ ಸಿ ಆಡ್ ಸಂಪೂರ್ಣವಾಗಿ ಬಂದ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬರ್ತಿರುವಂತಹ ಗ್ರಾಹಕರು ಹಾಗೂ ರೈತರು ಇಬ್ಬರಿಗೂ ಸಹ ಎಜುಕೇಟ್ ಮಾಡಲಾಗ್ತಿದೆ. ಇನ್ನು ವ್ಯಾಪಾರಿಗಳಂತೂ ಈಗಾಗಲೇ ಶಿಫ್ಟ್ ಆಗಿ ವ್ಯಾಪಾರನ ಶುರು ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಸಭಾ. ಓಕೆ, ಮೊನ್ನೆ ಕೆ ಆರ್ ಮಾರ್ಕೆಟ್ ಅನ್ನ ನ್ಯಾಷನಲ್ ಕಾಲೇಜು ಮೈದಾನಕ್ಕೆ ಶಿಫ್ಟ್ ಮಾಡಿದ್ರು ನಂದಿನಿ, ಆದ್ರೆ ಏನು ಕೂಡ ವರ್ಕೌಟ್ ಆಗ್ಲಿಲ್ಲ. ಜನ ಕುರಿ ಮಂದೆ ತರ ನುಗ್ತಾನೆ ಇದ್ರು. 20 ಮೀಟರ್ ಅಂತರದಲ್ಲಿ ಅಂಗಡಿಯನ್ನ ಹಾಕ್ಬೇಕಂದ್ರೆ ಅಲ್ಲಿ ಯಾವುದು ಕೂಡ ಕೆಲಸ ಆಗ್ತಾ ಇಲ್ಲ. ಆದ್ರೆ ಯಶವಂತಪುರ ಮಾರ್ಕೆಟ್ ಅನ್ನ ಇನ್ನು ಶಿಫ್ಟ್ ಮಾಡಿದಾರಲ್ಲ, ಅಲ್ಲಿ ಆದ್ರೂ ಸರಿಯಾಗಿ ಆಗ್ತಾ ಇದೆಯಾ ವ್ಯವಸ್ಥೆ ಅಂತ ಸಭಾ. ದಾಸನ್ಪುರದಲ್ಲಿ ಈಗಾಗಲೇ ನೀವು ಕೇಳಿದ ಹಾಗೆ ಬೆಂಗಳೂರಿನ ಹೊರವಲಯ ಆಗಿರುತ್ತೆ. ಇಲ್ಲೇ ಈಗಾಗಲೇ ನೀವು ನೋಡ್ತಿರ್ಬೋದು ಒಂದು ಮಳಿಗೆಯಿಂದ ಮತ್ತೊಂದು ಮಳಿಗೆ, ಅಂದ್ರೆ ಇಲ್ಲಿ ರಸ್ತೆಯಲ್ಲಿ ಯಾರು ವ್ಯಾಪಾರ ಮಾಡ್ತಿರಲಿಲ್ಲ, ಮಳಿಗೆಗಳಲ್ಲಿ ವ್ಯಾಪಾರ ಮಾಡ್ತಿದ್ರು. ಸಾಮಾನ್ಯವಾಗಿ ಇಲ್ಲೇ ಜನಗಳು ಸೇರಿ ಕುರಿ ಮಂದೆ ತರ ಇರ್ತಿದ್ರು. ಇಲ್ಲಿ ಸರ್ಕಲ್ ಹಾಕಿದ್ರು, ಅದು ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿತ್ತು. ನೀವು ನೋಡ್ತಿರ್ಬೋದು ಸರ್ಕಲ್ಗಳನ್ನ, ಕೇವಲ ಹೆಸರಿಗೆ ಮಾತ್ರ ಸರ್ಕಲ್ಗಳಿತ್ತು, ಯಾವುದೇ ಉಪಯೋಗ ಇರಲಿಲ್ಲ. ಹಾಗಾಗಿ ಇಲ್ಲಿ ಜನಸಂದಣಿ ಅಂದ್ರೆ ಇದು ಅಭ್ಯಾಸ ಆಗಿರೋದ್ರಿಂದ ಈ ಜಾಗದಲ್ಲಿ ಏನಾದ್ರೂ ಕಂಟಿನ್ಯೂ ಮಾಡಿದ್ರೆ ಜನಗಳು ಸಾಕಷ್ಟು ಸಂಖ್ಯೆಯಲ್ಲಿ ತುಂಬುತ್ತಾರೆ ಅನ್ನುವಂತಹ ಲೆಕ್ಕಾಚಾರ ಇತ್ತು. ಹಾಗಾಗಿ ಸರ್ಕಾರ ಈಗ ಒಂದು ಆಲೋಚನೆ ಮಾಡಿದೆ ದಾಸನ್ಪುರ ಉಪ ಮಾರುಕಟ್ಟೆಗೆ ಶಿಫ್ಟ್ ಮಾಡಬೇಕು ಅಂತ. ಒಂದೊಮ್ಮೆ ವರ್ಕ್ ಆಗಿಲ್ಲ ಅಂದ್ರೆ ಮತ್ತಿನ್ನೇನು ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಸದ್ಯದ ಮಾಹಿತಿಯ ಪ್ರಕಾರ ಜನರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕಾಗ್ತಿಲ್ಲ. ಯಾಕೆ ಅಂದ್ರೆ ಮುಖ್ಯ ರಸ್ತೆ ಅಂದ್ರೆ ಹಿಮಾಲಯ ಡ್ರಗ್ ಹೌಸ್ನ ಮುಖ್ಯ ರಸ್ತೆಯಿಂದ 6 ಕಿಲೋಮೀಟರ್ ಒಳಭಾಗಕ್ಕೆ ನಡ್ಕೊಂಡು ಹೋಗ್ಬೇಕು, ಮತ್ತೆ ವೆಹಿಕಲ್ ಇದ್ರೆ ವೆಹಿಕಲ್ ಅಲ್ಲಿ ಹೋಗ್ಬೇಕು ಅನ್ನೋಂತ ಮಾಹಿತಿ ಇದೆ. ಹಾಗಾಗಿ ಬಹುತೇಕ ಸಣ್ಣ ಪುಟ್ಟ ಗ್ರಾಹಕರು ಅಲ್ಲಿ ಒಳಗಡೆ ಹೋಗೋದು, ಅಲ್ಲಿ ತರಕಾರಿಗಾಗಿ ಹಾಗೂ ಬೇರೆ ಬೇರೆ ಎಸೆನ್ಷಿಯಲ್ ಕಮೋಡಿಟಿ ತಗೊಳ್ಳೋದಕ್ಕೋಸ್ಕರ ಮುಗಿ ಬೀಳೋದು ತಪ್ಪುತ್ತೆ ಅನ್ನುವಂತಹ ಮಾಹಿತಿ ಇದೆ. ಇದೆಲ್ಲ ಎಷ್ಟು ಮಟ್ಟಿಗೆ ಸಾರ್ಥಕತೆ ಆಗುತ್ತೆ, ನಿಜಕ್ಕೂ ಇದೆಲ್ಲ ವರ್ಕ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸಭಾ. ಓಕೆ ನಂದಿನಿ, ಧನ್ಯವಾದ ನಿಮ್ಮೆಲ್ಲ ಲೈವ್ ಡೀಟೇಲ್ಸ್ಗೆ.